ಶ್ರೀ ತುಳಸಿ ದೈತೋರಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವೀಕ್ಷಕರೇ, ತುಳಸಿ ಪೂಜೆಯ ವಿಧಿವಿಧಾನಗಳು ಅದರ ಹಿನ್ನೆಲೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ. ಈ ತುಳಸಿ ಪೂಜೆಯ ಬಗ್ಗೆ, ಶ್ರುತಿ ತುಳಸಿಯ ಜನನದ ಬಗ್ಗೆ ಮಾತನಾಡಿದರೆ, ಸಾಮಾನ್ಯವಾಗಿ ಕೆಲವರು ದ್ವಾದಶಿಯಲ್ಲಿ ಕೂಡ ತುಳಸಿ ಪೂಜೆಯನ್ನು ಆಚರಿಸ್ತಾರೆ ಈ ಭಾಗದಲ್ಲಿ. ಸೊ ಅದು ಯಾಕೆ ಆ ರೀತಿಯ ಎರಡು ವ್ಯತ್ಯಾಸಗಳು ಅಂತ? ಹನ್ನೆರಡನೇ ದಿವಸ ಏಕ ಇದು ಪ್ರಥಮದಿಂದ ಹಿಡಿದು ಹನ್ನೆರಡು ದಿನದ ಒಳಗೂ ಹನ್ನೆರಡು ಅಕ್ಷರಗಳಿಂದ ದ್ವಾದಶ ನಾಮದಿಂದ ಕೇಶವಾದಿ ದ್ವಾದಶ ನಾಮದಿಂದ ನಾನು ಪೂರ್ವದಲ್ಲಿ ಹೇಳಿದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತೇಳಿ ಹನ್ನೆರಡು ಹೆಸರುಗಳಿಂದ ನಾವು ದೇವರ ಪೂಜೆಯನ್ನು ಮಾಡ್ತೇವೆ, ತುಳಸಿಯಲ್ಲಿ ಪೂಜೆ ಮಾಡ್ತೇವೆ. ಸುರುವಿನ ದಿವಸ ಕೇಶವ ಅಂತೇಳಿ, ಕೊನೆಯ ದಿನ ದಾಮೋದರ ಅಂತೇಳಿ, ಕಾರ್ತೀಕ ದಾಮೋದರ, ಕಾರ್ತೀಕ ಮಾಸಕ್ಕೆ ಒಬ್ಬ ಅಧಿಪತಿ ಅಂತಿದ್ದಾನೆ, ಅದು ಯಾರು ಅಂತ ಹೇಳಿದರೆ ದಾಮೋದರ. ಈ ದಾಮೋದರ ಅಂತ ಹೇಳುವ ದೇವರನ್ನು, ವಿಷ್ಣುವಿನ ರೂಪವನ್ನು ಅಲ್ಲಿ ನಾವು ದ್ವಾದಶಿ ದಿವಸ ಅಲ್ಲಿ ಮದುವೆ ರೂಪದಲ್ಲಿ ದಾಮೋದರ ಹಾಗೆ ಲಕ್ಷ್ಮಿ ಸಹಿತವಾಗಿ ತುಳಸಿಯನ್ನು ನಾವು ಪೂಜೆ ಮಾಡ್ತೇವೆ. ಸಾಮಾನ್ಯ ಈ ತುಳಸಿ ಪೂಜೆಯನ್ನು ಅದೇ ತುಳಸಿಗೆ ಮದುವೆ ಅಂತಲೇ ಕರೆಯುವಂತದ್ದು, ಬಹುತೇಕ ತುಳಸಿಗೆ ಮದುವಣಗಿತ್ತಿ ಹಾಗೆ ಅಲಂಕಾರ ಮಾಡ್ತಾರೆ. ಇಲ್ಲಿಗ ನಿತ್ಯವೂ ಅಲಂಕಾರ ಆಗ್ಬೇಕು, ನಿತ್ಯವೂ ಅಲಂಕಾರ ಆಗ್ಬೇಕು, ಖಾಲಿ ಒಂದೇ ದಿವಸ ಅಲಂಕಾರ ಅಂತೇಳಿ ಅಲ್ಲ. ಕೇಶವ ಲಕ್ಷ್ಮಿ, ನಾರಾಯಣ ಲಕ್ಷ್ಮಿ, ಹೀಗೆ ಪ್ರತಿಯೊಂದು ದಿವಸದಲ್ಲಿಯೂ ನಾವು ಲಕ್ಷ್ಮಿಯನ್ನು ಸೇರಿಸಿ ಮಾಡಬೇಕು. ಯಾವುದೇ ಒಂದು ಪೂಜೆ ಮಾಡೋದಿದ್ದರೂ ಲಕ್ಷ್ಮಿ ಇಲ್ಲದೆ ವಿಷ್ಣು ದೇವರ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಲಕ್ಷ್ಮಿಯನ್ನು ಸೇರಿಸಿ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಮಾತ್ರ ಅಂಥ ಪೂಜೆಗೆ ಫಲ ಇರ್ತದೆ, ವಿನಃ ಲಕ್ಷ್ಮಿಯನ್ನು ಬಿಟ್ಟು ನಾವು ವಿಷ್ಣುವನ್ನು ಪೂಜೆ ಮಾಡಿದರೆ ಅಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡೋದಿಲ್ಲ. ಈ ಭಗವಂತ ಅನುಗ್ರಹ ಮಾಡಬೇಕಾದ್ರೆ ಸುರೋಗೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಪೂಜೆ ಮಾಡ್ತೇವೆ. ಗುರುವಿನ ಪೂಜೆ ಮಾಡದೆ ಯಾವುದೇ ಒಂದು ದೇವತಾ ಕರ್ಮಾಂಗ ಮಾಡಿದರೂ ಅದರಲ್ಲಿ ನಮಗೆ ಫಲ ಇಲ್ಲ. ಫಲ ಬೇಕೋ, ಒಂದು ಪೂಜೆಯ ಫಲ ಸಿಗಬೇಕು ಅಂತಾದರೆ, ಪುಣ್ಯ ಫಲ ನಮಗೆ ಲಭಿಸಬೇಕು ಅಂತಾದರೆ ಗುರುವಿನ ಗುಲಾಮ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಇದು ದಾಸವರೆಣ್ಯರು ಹೇಳಿದಂತಹ ಮಾತು. ಹಾಗೆ ನಮ್ಮ ಕರ್ಮವನ್ನು ನಾವು ಮಾಡಬೇಕಾದ್ರೆ ಶುರುವಿಗೆ ಗುರುವಿನ ಅನುಗ್ರಹ ಬೇಕು. ಶ್ರೀ ಗುರುಭ್ಯೋ ನಮಃ ಅಂತೇಳಿದರೆ ನಮಗೆ ವಿದ್ಯೆ ಕೊಟ್ಟಂತಹ ಗುರು, ಪೂರ್ವ ಗುರುಭ್ಯೋ ನಮಃ ಅವರಿಗೆ ವಿದ್ಯೆ ಕೊಟ್ಟಂತಹ ಗುರು, ಮೂಲ ಗುರುಭ್ಯೋ ನಮಃ ವೇದವ್ಯಾಸದೇವರು, ಮಧ್ವಾಚಾರ್ಯರು, ಆದಿ ಗುರುಭ್ಯೋ ನಮಃ ವೇದವ್ಯಾಸದೇವರು, ಪರಮ ಗುರುಭ್ಯೋ ನಮಃ ಭಗವಂತ. ಹೀಗೆ ಒಬ್ಬೊಬ್ಬರೇ ನಮ್ಮ ಗುರುಗಳು ಇರ್ತಾರೆ, ಅವರನ್ನೆಲ್ಲ ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು. ಆಮೇಲೆ ನಾವು ಯಾರನ್ನು ಅಂತ ಹೇಳಿದರೆ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯನ್ನು ಆರಾಧನೆ ಮಾಡದೆ ಯಾವುದೇ ಒಂದು ಕೆಲಸ ಮಾಡಿದರೂ ಅದು ಪರಿಪೂರ್ಣ ಆಗುವುದಿಲ್ಲ. ನಿಮಗೆ ಗೊತ್ತುಂಟು, ಭಾದ್ರಪದಯ ಚೌತಿಯಲ್ಲಿ ಗಣಪತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಹಾಗೆ ಆ ದೇವರ ಗಣಪತಿಯನ್ನು ಆರಾಧನೆ ಮಾಡಬೇಕು ಅಂತಾದರೆ ಅಲ್ಲಿ ವಿಶ್ವಂಬರರೂಪಿಯೇ ಪರಮಾತ್ಮ, ವಿಶ್ವಂ ವಿವೃತಿ ಇತಿ ವಿಶ್ವಂಬರ, ವಿಶ್ವವನ್ನೇ ಹೊತ್ತಂತಹವನು ಯಾರು, ಗಣಪತಿ ಅಂತ ಹೇಳ್ತೇವೆ. ಆದರೆ ನಿಜವಾಗಲಾದರೂ ನಾವು ಗಣಪತಿಯ ರೂಪವನ್ನು ಇಟ್ಟುಕೊಳ್ಳೋದು, ಅಲ್ಲಿ ವಿಶ್ವಂಬರರೂಪಿಯ ಪರಮಾತ್ಮ, ವಿಶ್ವರೂಪಿಯಾದಂತಹ ಭಗವಂತನನ್ನು ನಾವು ಅಲ್ಲಿ ಆರಾಧನೆ ಮಾಡೋದು. ಆ ಗಣಪತಿಯನ್ನು ಆರಾಧನೆ ಮಾಡಿ ತುಳಸಿಯ ವೃಂದಾವನದಲ್ಲಿ ಧಾತ್ರಿಯಲ್ಲಿ, ಧಾತ್ರಿ ಅಂತ ಹೇಳಿದರೆ ನೆಲ್ಲಿಯಲ್ಲಿ ಲಕ್ಷ್ಮಿಯನ್ನು, ಹಾಗೆ ತುಳಸಿಯನ್ನು, ತುಳಸಿಯ ಬುಡದಲ್ಲಿ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಅಲ್ಲಿ ನಾವು ವಿಷ್ಣುವನ್ನು ಸೇರಿಸಿ ನಾವು ದ್ವಾದಶಿ ದಿವಸದವರೆಗೆ, ಪ್ರತಿಪತಿಯಿಂದ ಹಿಡಿದು ಪಾಡ್ಯದಿಂದ ದ್ವಾದಶಿವರೆಗೆ ನಾವು ವಿಷ್ಣುವನ್ನು ಆರಾಧನೆ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದಂಥ ಮಾತು. ಇದು ಇನ್ನು ಸಾಮಾನ್ಯವಾಗಿ ಈ ತುಳಸಿ ಅನ್ನುವಂಥದ್ದು ಸಾಮಾನ್ಯ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ, ಇದು ಆಯುರ್ವೇದದ ಬಹಳ ಮುಖ್ಯವಾಗಿರ್ತಕ್ಕಂಥ ಔಷಧೀಯ ಗುಣ ಅಂತ ಅಂಶ. ಯಾಕೆಂದರೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇವೆ. ನಾವೊಂದು ಗ್ರಹ ಪ್ರವೇಶ ಮಾಡಿದರೆ ಅಲ್ಲಿ ತುಳಸಿಯನ್ನು ಪ್ರತಿಷ್ಠೆ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಹೆಂಗಸರು ಮನೆಯ ಒಳಗಡೆಯೇ ಸುತ್ತಾ ಇದ್ದರು, ಮಕ್ಕಳ ಸೇವೆ, ಗಂಡನ ಸೇವೆ, ಹೀಗೆ ಅವರು ಮನೆಯೊಳಗೆ ಇರ್ತಿದ್ರು. ಅವರಿಗೆ ಆರೋಗ್ಯ ತುಂಬ ಮುಖ್ಯ. ಯಾಕೆ ಅಂತೇಳಿದರೆ ಇಡೀ ಮನೆಯನ್ನು ನಡೆಸೋಳು ಯಾರು ಅಂತೇಳಿದರೆ ಗೃಹಿಣಿ. ಗೃಹಿಣಿ ಗ್ರಹ ಮುಚ್ಚತೆ,
ಒಂದು ಮನೆ ಒಳ್ಳೆಯದಾಗದಿದ್ದರು, ಒಂದು ಮನೆ ಹಾಳಾಗದಿದ್ದರು, ಒಂದು ಗ್ರಹ ಲಕ್ಷ್ಮಿಯಿಂದಾಗಿ ಅವಳು ಒಳ್ಳೆಯದಿದ್ದರೆ ಇಡೀ ಮನೆ ಒಳ್ಳೆದಿರ್ತದೆ. ಅವಳಲ್ಲೇ ತೊಂದರೆ ಬಂದರೆ, ಅವಳ ಆರೋಗ್ಯ ಹಾಳಾಯಿತು ಅಂತಾದರೆ ಆ ಮನೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ, ಯಜಮಾನನಿಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮದುವೆ ಆಗ್ತೇವೆ, ಮದುವೆ ಆಗೋದು ಯಾಕೆ ಅಂತ ಹೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ ಎರಡು ಕುಟುಂಬ ಉದ್ಧಾರಕ್ಕೋಸ್ಕರವಾಗಿ ಮದುವೆ ಆಗೋದು. ಈ ಮದುವೆ ಆದಾಗ ಅಲ್ಲಿ ನಾವು ಹೇಳ್ತೇವೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧರ್ಮ ಕೆಲಸ ಮಾಡಬೇಕಾದ್ರೆ ಹೆಂಡತಿಯನ್ನು ಬಿಟ್ಟು ನಾನು ಮಾಡೋದಿಲ್ಲ. ಯಾವುದಾದ್ರೂ ಹೋಮ ಹವನ ಯಜ್ಞ ಯಾಗ ಇದನ್ನು ನಾವು ಮಾಡಬೇಕಾದ್ರೆ ಹೆಂಡತಿಯನ್ನು ಬಿಟ್ಟು ನಾನು ಮಾಡೋದಿಲ್ಲ. ಅರ್ಥ ದ್ರವ್ಯ ಸಂಪಾದನೆ ಮಾಡಬೇಕಾದರೆ ಹೆಂಡತಿಯನ್ನು ಬಿಟ್ಟು ವಿನಾಕಾರಣವಾಗಿ ನಾನು ಸಂಪಾದನೆ ಮಾಡೋದಿಲ್ಲ. ಕಾಮ ಇಚ್ಛೆ, ನಮ್ಮ ಯಾವುದೇ ಒಂದು ಇಚ್ಛೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಭೌತಿಕವಾಗಿ ಆಗಲಿ ಇಚ್ಛೆಯನ್ನು ನಾವು ಪರಿಹರಿಸಿಕೊಳ್ಬೇಕು ಅಂತಾದರೆ ಹೆಂಡತಿಯನ್ನು ಬಿಟ್ಟು ನಾವು ಮಾಡಬಾರ್ದು. ಹಾಗೆ ನಾಲ್ಕನೆಯದ್ದು ಮೋಕ್ಷ. ಈ ಮೋಕ್ಷ ಪಡಿಬೇಕಾದರೂ ಹೆಂಡತಿ ಬೇಕೇ, ಹೆಂಡತಿ ಇಲ್ಲದೇ ಇದ್ದರೆ ಅವನು ಶೂನ್ಯ. ಅದೇ ಹೇಳ್ತಾರೆ, ಒಂದು ಶಾಸ್ತ್ರದಲ್ಲಿ ಹೇಳ್ತದೆ ಏನು ಅಂತ ಹೇಳಿದರೆ, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಸುಳ್ಳಲ್ಲ ಅದು, ಯಾಕೆ ಹೆಂಡತಿ ಎಂಬುದು ಅಷ್ಟು ಪ್ರಧಾನ. ಅವಳ ಆರೋಗ್ಯ ಸರಿ ಇರಬೇಕು ಅಂತಾದರೆ ನಾವು ಹೇಳ್ತೇವೆ ಏನು ಅಂತ ಹೇಳಿದರೆ, ಬೆಳಗಾತ ಎದ್ದಾಗ ತುಳಸಿಗೆ ಒಂದು ಚೊಂಬು ನೀರು ಹಾಕಮ್ಮ. ತುಳಸಿಗೆ ಒಂದು ಸುತ್ತು ಬಂದು ಒಂದು ಚೊಂಬು ನೀರು ಹಾಕಿದರೆ ಆ ತುಳಸಿಯ ಬುಡದಲ್ಲಿರುವಂತಹ ವಿಶೇಷವಾದ ಶಕ್ತಿಯಿಂದ ಅವಳ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳು ನೀರಾಗಿ ಹೋಗ್ತಾವಂತೆ. ಹಾಗೆ ಸಂಜೆ ಹೊತ್ತು ಸೂರ್ಯ ಉದಯದಿಂದ ಅಸ್ತದವರೆಗೆ ಈ ಸೂರ್ಯನ ಕಿರಣ ತುಳಸಿ ಗಿಡದ ಮೇಲೆ ಬಿದ್ದಾಗ ವಿಶೇಷವಾದಂಥ ಒಂದು ಪರಿಮಳ ಉತ್ಪನ್ನ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಹೇಳ್ತೇವೆ ಅಂದರೆ, ಸಂಜೆ ಹೊತ್ತಿಗೆ ಒಂದು ದೀಪ ಇಟ್ಟು ತುಳಸಿಗೆ ನಮಸ್ಕಾರ ಮಾಡಮ್ಮ ಅಂತೆ. ಯಾಕೆ ಅಂತ ಹೇಳಿದರೆ ಹೆಂಗಸರಿಗೆ ಶಕ್ತಿ ಕಮ್ಮಿ, ಗಂಡಸರ ಹಾಗೆ ದೇಹದಾರ್ಢ್ಯತೆ ಇರುವುದಿಲ್ಲ. ಅವರಿಗೆ ಶಕ್ತಿ ಬರ್ತದೆ ಯಾವಾಗ ಅಂತ ಹೇಳಿದರೆ, ಈ ತುಳಸಿಯಿಂದ ಅವರ ದೇಹದಲ್ಲಿ ವಿಶೇಷವಾದಂಥ ಶಕ್ತಿ ಸಂಪನ್ನ ಆಗ್ತದೆ. ಹಾಗಾಗಿ ಇದರಿಂದ ಹೆಂಗಸರಿಗೆ ಯಾವುದೇ ಕಾಯಿಲೆ ಪಕ್ಕ ಬರುವುದಿಲ್ಲ. ಈ ತುಳಸಿ ಅನುಗ್ರಹ ಇತ್ತು ಅಂತಾದರೆ, ಅವರು ತುಳಸಿಯ ಸೇವೆಯನ್ನು ಮಾಡಿದರೆ ದೇಹದಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು. ಇನ್ನು ಸಾಮಾನ್ಯವಾಗಿ ತುಳಸಿ, ಇಲ್ಲಿ ನಾವು ವೈಜ್ಞಾನಿಕವಾಗಿ ಒಂದು ಆಯುರ್ವೇದದ ಬಹಳ ಮುಖ್ಯ ಗಿಡಮೂಲಿಕೆಯಾಗಿ ಭಾವಿಸ್ತೇವೆ. ಈ ಪುರಾಣದಲ್ಲಿ ಕೂಡ ತುಳಸಿಯ ಕಥೆಗಳಲ್ಲಿ ಏನಾದರೂ ತುಳಸಿಯ ವೈದ್ಯಕೀಯ ಗುಣಗಳ ಬಗ್ಗೆ ಏನಾದರೂ ಉಲ್ಲೇಖಗಳಿದೆಯಾ? ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾನು ಉದಾಹರಣೆ ಹೇಳ್ತೇನೆ. ಸಾಲಿಗ್ರಾಮ ಶಿಲೆ ಒಂದು, ಅದನ್ನೆಲ್ಲ ಕಲ್ಲುಗಳದು. ಗಂಡಕಿ ನದಿ ತೀರದಲ್ಲಿ ದಾಮೋದರ ಕುಂಡದಲ್ಲಿ ಉದ್ಭವ ಆಗಿ ಗಂಡಕಿ ನದಿಯ ತೀರದಲ್ಲಿ ಈ ಸಾಲಿಗ್ರಾಮ ಸಿಗುವುದು. ಈ ಸಾಲಿಗ್ರಾಮದ ಮೇಲೆ ನಾವು ತುಳಸಿ ಇಡ್ತೇವೆ. ತುಳಸಿ ಇಡಬೇಕು ಅಂತಾದರೆ ಮೊದಲು ನಾವು ಕಲಶ ಅಂತೇಳಿ ಪ್ರತಿಷ್ಠೆ ಮಾಡ್ತೇವೆ. ಆ ಕಲಶಕ್ಕೆ ತುಳಸಿ ಇಲ್ಲದೆ ನಾವು ಪ್ರತಿಷ್ಠೆ ಮಾಡಿದರೆ ಅದು ಕಲಶ ಆಗುವುದಿಲ್ಲ. ತುಳಸಿ ಇಲ್ಲದೆ ನಾವು ಪೂಜೆ ಮಾಡಿತು ಅಂತಾದರೆ ಅದು ಪೂಜೆ ಪರಿಪೂರ್ಣ ಆಗುವುದಿಲ್ಲ. ತುಳಸಿ ಹಾಕಿ ದೇವರ ಪೂಜೆಯನ್ನು, ತುಳಸಿಯನ್ನು ದೇವರಿಗೆ ಅರ್ಪಿಸಿಯೇ ಪೂಜೆಯನ್ನು ಮಾಡಬೇಕು. ಇಂತಹ ತುಳಸಿಯನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ನಾವು ಅದನ್ನು ಸ್ವೀಕಾರ ಮಾಡಿತು ಅಂತಾದರೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ, ದೇಹದಲ್ಲಿರುವಂತಹ ವಾತರೂಪಕವಾದಂತಹ ದೋಷಗಳು, ರೋಮ ರೋಮಗಳಲ್ಲಿ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿ ಈ ವಾತ ಅಂತೇಳಿ ಇರ್ತದೆ, ನಿರ್ವಾತವಾದಂಥ ಪ್ರದೇಶ. ಈ ವಾತ ಗಾಳಿ ಅದರಲ್ಲಿ ತುಂಬಿದರೆ ಅದನ್ನೆಲ್ಲ ಈ ತುಳಸಿಯ ನೀರಿಂದಾಗಿ ಹೊರಗೆ ಹಾಕಲಿಕ್ಕೆ ಸಾಧ್ಯ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಯಾವುದು ನಿಮ್ಮ ಈ ಜ್ಯೋತಿಷ್ಯ ವಿಭಾಗದಲ್ಲಿ ಅದು ಬರ್ತದೆ. ಹಾಗಾಗಿ ತುಳಸಿಯ ನೀರು ಅಷ್ಟು ಶ್ರೇಷ್ಠ. ಅದಕ್ಕೆ ನಾವು ಹೇಳೋದು, ಹೆಂಗಸರಿಗೆ ಸರಿಯಾದ ಕಾಲದಲ್ಲಿ ಅವರ ತಿಂಗಳಿನ ರಜೆ ಆಗದೇ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರು ತುಳಸಿ ಹತ್ರ ಸರಿಯಾಗಿ ಹೋಗ್ತಾ ಇಲ್ಲ. ಆವಾಗ ನಾವು ಏನು ಮಾಡಬೇಕು, ನೀನು ತುಳಸಿಗೆ ಪೂಜೆ ಮಾಡ್ತೀಯಮ್ಮ ಕೇಳಬೇಕು. ಮಾಡೋದಿಲ್ಲ ಅಂದರೆ ನೀನು 4 ತಿಂಗಳು ಮಾಡು, ಆವಾಗ ನಿನ್ನ ದೇಹ ಸರಿ ಆಗ್ತದೆ ಅಂತೇಳಿ ಆಯುರ್ವೇದಿಕ್ ರೀತಿಯಲ್ಲಿ ಜ್ಯೋತಿಷ್ಯದಲ್ಲಿ ನಾವು ಹೇಳ್ತೇವೆ. ಅದು ಕೆಲವರಿಗೆ ತುಂಬ ಫಲ ಕೊಡ್ತದೆ. ಪ್ರತಿಯೊಂದು ಕಾಯಿಲೆಗೂ ನಾವು ಮಾತ್ರೆ ತಗೊಳ್ಳೋದು ಹೋದರೆ ಮನುಷ್ಯ ಜೀವನ ದೇಹವೇ ಮಾತ್ರಾಮಯವೇ ಆಗ್ತದೆ.
ಹಾಗಾಗಿ ಅಂದರೆ ಕೆಲವೆಲ್ಲ ನಾವು ಹೀಗೆ ಔಷಧೀಯ ಗುಣಗಳಲ್ಲಿ ಇರುವಂತಹ ಗಿಡಗಳಿಂದ ನಾವು ಉಪಯೋಗ ಪಡ್ಕೊಂಡ್ರೆ ನಾವು ಭಾರತೀಯರಾಗಿದ್ದಕ್ಕೆ ನಾವು ಧನ್ಯರಾಗ್ತೇವೆ. ಇದನ್ನೆಲ್ಲ ಈಗ ಬೇರೆ ದೇಶದವರು ಇದನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ, ಅದರಿಂದ ಅನುಭವ ಪಡ್ಕೊಂಡಿದ್ದಾರೆ, ಒಳ್ಳೆಯದಾಗಿದೆ. ಎಸ್, ಇನ್ನು ಸಾಮಾನ್ಯವಾಗಿ ತುಳಸಿ ಪೂಜೆಯನ್ನು ಏನು ಸಂಜೆ ಹೊತ್ತು ರಾತ್ರಿ ಹೊತ್ತು ಮಾಡುವಂಥ ಹಾಗೆ ಶಾಸ್ತ್ರದಲ್ಲಿ ಹೇಳಿ ಯಾವ ಉಲ್ಲೇಖಗಳು ಇಲ್ಲ, ಯಾವ ಉಲ್ಲೇಖದಲ್ಲೂ ಇಲ್ಲ. ತುಳಸಿ ಪೂಜೆಯನ್ನು ಸಾಯಂಕಾಲವೇ ಮಾಡಬೇಕು ಅಂತೇಳಿ ಹೇಳಲಿಲ್ಲ. ಬೆಳಗಾತವೂ ಮಾಡ್ಬೋದು, ರಾತ್ರಿಯೂ ಮಾಡ್ಬೋದು, ಸಾಯಂಕಾಲವೂ ಮಾಡ್ಬೋದು, ರಾತ್ರಿಯೂ ಮಾಡ್ಬೋದು. ಮಾಡುವಂತಹ ವಿಧಿವಿಧಾನ ಮಾತ್ರ ಸಮರ್ಪಕವಾಗಿ ಇರಬೇಕು. ನೋಡಿ, ತುಳಸಿಯಲ್ಲಿ ವೆಂಕಟರಮಣನನ್ನು ಆರಾಧನೆ ಮಾಡಿ ಪದ್ಮಾವತಿ ಶ್ರೀನಿವಾಸ ಅಂತೇಳಿ ಆಚರಣೆ ಮಾಡ್ತಾರೆ. ಮುಡಿಪನ್ನು ಕಟ್ತಾರೆ ತುಳಸಿ ಅದರಲ್ಲಿ, ಹಾಗೆ ದೈವವನ್ನು ನಂಬುತ್ತಾರೆ. ತುಳಸಿಯಲ್ಲಿ ಎಷ್ಟು ಶಕ್ತಿ ಉಂಟು ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ಪ್ರಾಧಾನ್ಯ ತುಳಸಿಗೆ ನಾವು ಕೊಟ್ಟಿದ್ದೇವೆ. ಇನ್ನು ಸಾಮಾನ್ಯವಾಗಿ ತುಳಸಿ ಅಂದ ತಕ್ಷಣ ಕೇವಲ ಏನು ದೇವರ ಕೆಲಸಕ್ಕಿಂತ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಮನೆಯ ಮುಂದೆ ತುಳಸಿಯನ್ನು ಇಡುವುದರಿಂದ ಯಾವ ರೀತಿಯ ಉಪಯೋಗಗಳು ಸಿಗ್ತದೆ ಅಂತ? ಮನೆಯ ಮುಂದೆಯೇ ಇಡಬೇಕು ತುಳಸಿಯನ್ನು, ತಗೊಂಡೋಗಿ ಹೊರಗಡೆಯಲ್ಲಿಯೂ ಇಡಲಿಕ್ಕೆ ಆಗೋದಿಲ್ಲ. ಪಾಪಾನಿ ಆನಿ ರವಿಸೂನು ತಟಸ್ಥಿತಾನಿ ಗೋಬ್ರಹ್ಮ ಬಾಲ ಪಿತೃ ಮಾತೃ ವದಾಧಿಕಾನಿ ನಶ್ಯಂತಿ ತಾನಿ ತುಳಸಿ ವನದರ್ಶನೇನ ಗೋಕೋಟಿ ದಾನ ಸದೃಶಂ ಫಲಮಾಪ್ನು ಚಸ್ಯಾತ್ ಅಂತೇಳಿ ಹೇಳಿದೆ. ಇದು ಶಾಸ್ತ್ರದಲ್ಲಿ ಹೇಳಿದಂಥ ಮಾತು. ರವಿ ಸೂರ್ಯ ಇವನ ಕಿರಣ ಎಲ್ಲೆಲ್ಲ ಬೀಳುತ್ತದೋ ಅಂಥ ಭೂಮಿಯಲ್ಲಿ ವಿಶೇಷವಾಗಿ ತುಳಸಿ ವನ ಇದ್ದರೆ, ಆ ತುಳಸಿಯನ್ನು ನೋಡಿತು ಅಂತಾದರೆ, ತುಳಸಿ ವನ ಅಂತ ಹೇಳಿದ್ರೆ ಗೊತ್ತಾಯ್ತಾ, ಒಂದು ಎರಡು ಗಿಡ ಅಲ್ಲ, ಗಿಡಗಳ ರಾಶಿ. ಈ ರಾಶಿಯನ್ನೇ ನಾವು ನೋಡಿತು ಅಂತಾದರೆ ಅವಾಗ ಏನಾಗ್ತದೆ ಅಂತ ಹೇಳಿದರೆ, ಗೋಕೋಟಿ ದಾನ ಸದೃಶಂ, ಒಂದು ಕೋಟಿ ಗೋಗಳನ್ನು ನಾವು ದಾನ ಮಾಡಿದರೆ ಎಷ್ಟು ಪುಣ್ಯ ಉಂಟೋ ಅಷ್ಟು ಪುಣ್ಯವನ್ನು ಈ ತುಳಸಿಯ ದರ್ಶನ ಮಾತ್ರದಿಂದಲೇ ನಮಗೆ ಸಿಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿದ್ರಿಂದ ಮನೆ ಎದುರುಗಡೆಯೇ ತುಳಸಿಯನ್ನು ನಾವು ಮಾಡಬೇಕು, ಅಥವಾ ಮನೆ ಬಿಟ್ಟು ಬೇರೆ ಕಡೆಯಲ್ಲಿ ತುಳಸಿ ಗಿಡ ನೆಡಬಾರ್ದು ಅಂತೇಳಿ ಇಲ್ಲ. ಆದರೆ ತುಳಸಿಯನ್ನು ನಾವು ವೃಂದಾವನದಲ್ಲಿ, ವೃಂದಾವನ ಅಂತೇಳಿ ಹೇಳ್ತೇವೆ ನಾವು. ತುಳಸಿ ಎಂಬುದು ಅವಳು ತನ್ನ ಗಂಡ ಸತ್ತಾಗ ತನ್ನ ದೇಹವನ್ನು ಪರಿತ್ಯಾಗ ಮಾಡಿಕೊಂಡು ಅದರಿಂದ ಬಂದಂತಹ ಮಣ್ಣಿನಿಂದ ಅವಳ ತುಳಸಿ ಉದ್ಭವ ಆಗಿರುವುದು. ಹಾಗಾಗಿದ್ದು ನಾವಲ್ಲಿ ವೃಂದಾವನ ಅಂತೇಳಿ ಮಾಡ್ತೇವೆ. ನೀವು ನೋಡಿರ್ಬೋದು ರಾಯರ ವೃಂದಾವನ, ಹೀಗೆ ಕೃಷ್ಣನು ವೃಂದಾವನಸ್ಥನಾದ ಅಂತೇಳಿ ಹೇಳ್ತೇವೆ. ವೃಂದಾವನ ಎಲ್ಲಿ? ಗುಜರಾತ್ನಲ್ಲಿ ವೃಂದಾವನ ಅಂತೇಳಿ ಹೇಳ್ತೇವೆ. ಕೃಷ್ಣನಿಗೆ ವೃಂದಾವನಕ್ಕೆ ಸೇರಿಕೊಂಡ. ಅಲ್ಲಿ ವೃಂದಾವನ ಅಂತೇಳಿದ ಎರಡು ಅರ್ಥ ಉಂಟು. ಒಂದು ಗಿಡಗಳ ಸಮೂಹ, ಎರಡನೇದಾಗಿ ಅಲ್ಲಿ ಕಲ್ಲಿನಿಂದ ಮಾಡಿದಂಥ ಅಥವಾ ಮಣ್ಣಿನಿಂದ ಮಾಡಿದಂತಹ ಒಂದು ಪೀಠ. ಇಂಥದ್ರಲ್ಲಿ ನಾವು ಪ್ರತಿಷ್ಠೆ ಮಾಡಿ ಆವಾಹನೆ ಮಾಡಿ ಪೂಜೆ ಮಾಡಿತು ಅಂತಾದರೆ ಅದಕ್ಕೂ ನಾವು ವೃಂದಾವನ ಅಂತೇಳಿ ಹೇಳ್ತೇವೆ. ಹೌದು, ಬಹಳ ವಿಶೇಷವಾಗಿ ತುಳಸಿಯ ವಿಚಾರದಲ್ಲಿ ನಾವು ಯೋಚನೆ ಮಾಡೋದಾದರೆ ಇದು ಒಂದು ರೀತಿಯಲ್ಲಿ ಯಾವುದೇ ಒಂದು ವರ್ಗದವರು ಪೂಜೆ ಮಾಡುವಂಥದ್ದು ಅಂತಲ್ಲ, ಎಲ್ಲರೂ ಕೂಡ ಪೂಜೆ ಮಾಡುವಂಥದ್ದು. ವರ್ಗ ನೋಡಿ, ಚಾತುರ್ಮಾಸ್ಯ ವರ್ಣ ಅಂತೇಳಿ ಹೇಳ್ತೇವೆ ನಾವು. ಬ್ರಾಹ್ಮಣರೇ ಪೂಜೆ ಮಾಡಬೇಕು, ಬಾಕಿಯವರು ಮಾಡಬಾರ್ದು, ಇದಕ್ಕೆ ನನ್ನ ವಿರೋಧ ಇದೆ. ಎಲ್ಲರೂ ಮಾಡ್ಬೋದು ಅಮಾವಾಸ್ಯ ದಿವಸದವರೆಗೆ. ಅಮಾವಾಸ್ಯ ದಿವಸದಲ್ಲಿ ಎಲ್ಲ ಅವರವರ ಮನೆಯಲ್ಲಿ ಅವರವರ ಶಕ್ತಿಯಾನುಸಾರ ಅವರವರ ಭಕ್ತಿಯಾನುಸಾರ ಎಲ್ಲ ಜಾತಿಯವರು ತುಳಸಿ ಪೂಜೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತೇಳಿ, ತಮ್ಮ ಹಿರಿಯರನ್ನು ಕರೆದು ಮಧ್ಯಾಹ್ನ ದಿವಸ ಅವರಿಗೆ ಬೇಕಾದಂತಹ ಅವರಿಗೆ ಇಷ್ಟವಾದಂತಹ ಭಕ್ಷ್ಯಭೋಜ್ಯಗಳನ್ನೆಲ್ಲ ಮಾಡಿ ಅವರಿಗೆ ಬಳಸಿಟ್ಟು ಸಾಯಂಕಾಲದಲ್ಲಿ ತುಳಸಿ ಪೂಜೆಯನ್ನು ವಿಜೃಂಭಣೆಯಿಂದ ಶ್ರೀಮನ್ನಾರಾಯಣ ವೆಂಕಟರಮಣ ಸಹಿತವಾಗಿ ಮಾಡ್ತಾರೆ. ಇದು ಬ್ರಾಹ್ಮಣರೇ ಮಾಡಬೇಕು ಅಂತಿಲ್ಲ, ಅನ್ಯ ಜಾತಿ ಅವ್ರ ಮನೆಯ ಯಜಮಾನ ಮಾಡ್ತಾನೆ, ಅದು ತುಂಬ ಫಲಪ್ರದ. ಎರಡನೇದಾಗಿ ಮಾರನೇ ದಿವಸದಿಂದ ಮಾಡಬೇಕಾದ್ರೆ ನಾವು ಆದಷ್ಟು ಶುದ್ಧಾಚಾರದಲ್ಲಿ ಇರೋದಿಲ್ಲ, ಮನೆಯವರು ಶುದ್ಧಾಚಾರದಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಬ್ರಾಹ್ಮಣರನ್ನು ಕರೆಸಿ ಪೂಜೆ ಮಾಡಿಸ್ತಾರೆ ಅಷ್ಟೇ, ವಿನಃ ಬೇರೆ ಇಂಥವರೇ ಮಾಡಬೇಕು ಅನ್ನುವ ಯಾವುದೇ ನಿಯಮ ಇದೇ ಇಲ್ಲ. ಮಾಡಿದರೆ ಒಳ್ಳೆಯದು, ಒಳ್ಳೆಯದು ಯಾರು ಅವರವರೇ ಮಾಡಿದರೆ ಒಳ್ಳೆಯದು. ಈಗ ನಾವು ಮನೆ ಒಕ್ಕಲು ಮಾಡಿ ಬರ್ತೇವೆ, ಮನೆಯನ್ನು ಗೃಹಪ್ರವೇಶ ಮಾಡಿ ಬರ್ತೇವೆ, ಅಲ್ಲಿ ಮತ್ತೆ ನಾವು ಹೋಗಿ ದಿನ ಹೋಗಿ ದೇವರ ತುಳಸಿ ಪೂಜೆ ಮಾಡ್ತೇವ? ಇಲ್ಲ. ಹಾಗಾದ್ರೆ ಯಾರು ಪೂಜೆ ಮಾಡೋದು? ಮನೆಯ ಯಜಮಾನಿ
ಅಲ್ಲದೆ ತುಳಸಿಗೆ ಒಂಚೂರು ಕುಂಕುಮ ಹಾಗೆ ಅರಸಿನ ಹಚ್ಚಿ ಅವಳು ಪೂಜೆ ಮಾಡಿದ್ರೆ ಭಾರಿ ಶ್ರೇಷ್ಠ ಶ್ರೇಷ್ಠ. ಖಂಡಿತ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡೋಣ, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ತುಳಸಿಯ ವಿಶಿಷ್ಟತೆ, ತುಳಸಿಯ ಪೂಜಾ ವಿಧಾನ ಮತ್ತು ತುಳಸಿಯ ಕುರಿತಾಗಿರ್ತಕ್ಕಂಥ ಇನ್ನೊಂದಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಗ್ರಾಮದ ಬಳಿಕ ಮತ್ತೊಮ್ಮೆ ಶ್ರೀ ತುಳಸಿ ದಯ ತೋರಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಮತ್ತೊಂದಷ್ಟು ಮಾಹಿತಿಗಳನ್ನು ತುಳಸಿ ಪೂಜೆಯ ಕುರಿತಾಗಿರ್ತಕ್ಕಂತಹ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಇನ್ನು ಸಾಮಾನ್ಯವಾಗಿ ಕೃಷ್ಣನಿಗೆ ತುಳಸಿ ಅರ್ಚನೆಯನ್ನು ಮಾಡ್ತಾರೆ ಅನ್ನುವಂಥದ್ದು, ಲಕ್ಷಾರ್ಚನೆಯನ್ನೆಲ್ಲ ಮಾಡ್ತಾರೆ. ಸೊ ಇದು ಯಾವ ಕಾರಣಕ್ಕಾಗಿ ಅಂತ ನೋಡಿ, ತುಳಸಿಯನ್ನು ಕೃಷ್ಣನಿಗೆ ಅರ್ಚನೆ ಮಾಡಬೇಕಾಗಿಲ್ಲ. ಎಲ್ಲ ದೇವರ ಪೂಜೆಗೆ ತುಳಸಿ ಪ್ರಾಮುಖ್ಯವೇ, ತುಂಬ ಪ್ರಾಮುಖ್ಯ. ನೀವು ಕೃಷ್ಣನಿಗೆ ಅಂತ ಹೇಳಿದರೆ ಕೃಷ್ಣನ ಕಣ್ಣಿನ ನೀರಿನಿಂದ ಉದ್ಭವ ಆದಂತಹ ಶಕ್ತಿಯೇ ಈ ತುಳಸಿ. ಹಾಗಾಗುತ್ತೆ ಕೃಷ್ಣ ಪ್ರಿಯ. ಅಲ್ಲಿ ಕೃಷ್ಣ ಅಂತ ಹೇಳಿದರೆ ಕರ್ಷತಿ ಇತಿ ಕೃಷ್ಣ, ನೋಡಲಿಕ್ಕೆ ಆಕರ್ಷಣೆಯಾದಂತಹ ಮುಖವುಳ್ಳವನೇ ಕೃಷ್ಣ. ಅದು ಯಾರು? ಈಗ ನಾವು ಹೇಳ್ತೇವೆ ದ್ವಾಪರ ಯುಗದಲ್ಲಿ ಹುಟ್ಟಿದಾನೆ ಇದೆಲ್ಲ ನಂದಗೋಪ. ಇಲ್ಲಿ ಉಡುಪಿ ಕೃಷ್ಣ, ಪಂಡರಾಪುರದ ಪಾಂಡುರಂಗ, ತಿರುಪತಿಯ ಶ್ರೀನಿವಾಸ ಅಂತ ಹೇಳಿದರೆ ಇವರೆಲ್ಲ ಒಂದೊಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ಗುರುತಿಸಿಕೊಂಡಂತಹ ವಿಷ್ಣುವಿನ ಒಂದು ಶಕ್ತಿಯೇ. ಅಲ್ಲಿ ಕೃಷ್ಣನಿಗೆ ತುಳಸಿ ಅರ್ಚನೆ ಅಂತಲ್ಲ, ವಿಷ್ಣುವಿಗೂ ತುಳಸಿ ಅರ್ಚನೆ, ಲಕ್ಷ ಅರ್ಚನೆ, ರುದ್ರನಿಗಾದರೆ ಬಿಲ್ವ ಅರ್ಚನೆ ಅಂತೇಳಿ ಹೇಳ್ತೇವೆ. ಹಾಗೆ ಕೃಷ್ಣನಿಗೆ ನಾವು ಅರ್ಚನೆ ಮಾಡುವುದು ವಿಷ್ಣು ಸಹಸ್ರನಾಮದಿಂದ. ನಾವು ಸಾವಿರ ಸಲ ನಾವು ಅದನ್ನು ಅರ್ಚನೆ ಮಾಡಿದರೆ ಮಂತ್ರಗಳಿಂದ, ವಿಷ್ಣು ಸಹಸ್ರನಾಮ ಸಾವಿರ ನಾಮಗಳಿಂದ ಅರ್ಚನೆ ಮಾಡೋದು. ಹಾಗೆ ಹತ್ತು ಜನರು ಕೂತು ಬುಡಕ್ಕೆ ದೇವರ ಕಾಲ್ಪ ಪಾದದ ಬುಡದಲ್ಲಿ ಅರ್ಚನೆ ಮಾಡಿದರೆ ಅಲ್ಲಿ ಲಕ್ಷ ಆಗ್ತದೆ ಅಂತೇಳಿ, ನೂರು ಸಲ ಆಗಬೇಕು. ಆ ಕಾರಣಕ್ಕಾಗಿ ಲಕ್ಷ ಮಾಡ್ತಾರೆ, ತುಳಸಿ ಅರ್ಚನೆ ಅಂತ. ಇನ್ನು ಪ್ರತಿನಿತ್ಯದ ಬದುಕಿನಲ್ಲಿ ತುಳಸಿಯನ್ನು ಮನುಷ್ಯರು ಉಪಯೋಗಿಸೋದ್ರಿಂದ ಸೊ ಯಾವ ರೀತಿಯ ಉಪಯೋಗಗಳಿಸಿರುತ್ತೆ? ಪ್ರತಿನಿತ್ಯ ನಾವು ಮನೆಯ ಎದುರುಗಡೆ ಇರ್ತಕ್ಕಂಥ ತುಳಸಿಗೆ ನೀರು ಹಾಕಿ ಪೂಜೆಯನ್ನು ಮಾಡ್ತೇವೆ. ನಾನಾಗ ಹೇಳಿದಲ್ವ, ಆರೋಗ್ಯದಲ್ಲಿ ವೃದ್ಧಿ. ಕಾರ್ತಿಕೇ ತುಳಸಿ ಪೂಜಾಂ ಯೇ ಕುರುವಂತೆ ನರೋತ್ತಮಃ ತೇಷಾಂ ಪುಣ್ಯಮಲಂ ಮತ್ತುಂ ಬ್ರಹ್ಮೈರಪಿ ನ ಶಕ್ಯತೆ ಆಯುರಾರೋಗ್ಯಮೈಶ್ವರ್ಯಂ ಪುತ್ರಪೌತ್ರಾದಿ ಸಂಪದಃ ಜ್ಞಾನಭಕ್ತಿ ಸಮಸ್ತಸ್ಯ ಮೋಕ್ಷಕ್ರತಲೆ ಸ್ಥಿತ ಅಂತೇಳಿ ಹೇಳಿದೆ. ಅಂದರೆ ತುಳಸಿ ಪೂಜೆಯನ್ನು ಕಾರ್ತೀಕ ಮಾಸದಲ್ಲಿ ಯಾರು ಮಾಡ್ತಾರೋ, ಯಾವ ಮನುಷ್ಯ ಮಾಡ್ತಾರೋ, ಇದರ ಪುಣ್ಯ ಎಷ್ಟು ಸಿಗ್ತದೆ ಅಂತೇಳಿ ಹೇಳಿದರೆ ಬ್ರಹ್ಮಾದಿ ದೇವತೆಗಳಿಂದಲೂ ಹೇಳಲಿಕ್ಕೆ ಬರೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯ ಸುಖ ಶಾಂತಿ ನೆಮ್ಮದಿ ಇದೆಲ್ಲವೂ ಇದರಿಂದ ನಮಗೆ ಸಿಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು. ಹಾಗಾಗಿದ್ದರಿಂದ ತುಳಸಿ ಪೂಜೆಯನ್ನು ದಿನವೂ ಮಾಡಿದರೆ ಹಾಗಾದ್ರೆ ಅವನಿಗೆ ಎಷ್ಟು, ಒಂದು ಕಾರ್ತೀಕ ಮಾಸದಲ್ಲೇ ಅಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿತು ಅಂತಾದರೆ, ಹಾಗಾದರೆ ನಿತ್ಯವೂ ಅವನು ಮಾಡಿದರೆ ಹಾಗಾದರೆ ಅವನಿಗೆ ಪುಣ್ಯ ಎಷ್ಟು ಸಿಗಬಹುದು? ನಾನಾಗ ಹೇಳಿದೆ ಮನುಷ್ಯನಿಗೆ ವೇದ ಶಾಸ್ತ್ರ ಪುರಾಣ ಇದೆಲ್ಲ ತಿಳ್ಕೊಳ್ಳಿಕ್ಕೆ ಆಯುಷ್ಯ ಕಮ್ಮಿ. ಹಾಗಾಗಿದ್ದರಿಂದ ಅವನು ತಪ್ಪೇ ಮಾಡ್ತಾನೆ ಹೆಚ್ಚು. ಕಲಿಯುಗದಲ್ಲಿ ಏನು ಅಂತ ಹೇಳಿದರೆ, ಹತ್ತು ಪಾಪ ಮಾಡಿ ಒಂದು ಪುಣ್ಯ ಕೆಲಸ ಮಾಡಿತು ಅಂತಾದರೆ ಆ ಹತ್ತು ಪಾಪವನ್ನು ಭಗವಂತ ನಾಶ ಮಾಡ್ತಾನಂತೆ. ಕೃತಯುಗದಲ್ಲಿ ಸಾವಿರ ವರ್ಷ ತಪಸ್ಸು ಮಾಡಿ ಒಂದು ಕ್ಷಣಕಾಲ ಪಾಪವನ್ನು ಮಾಡಿದರೆ ಆ ಸಾವಿರ ವರ್ಷ ಮಾಡಿದಂಥ ಪುಣ್ಯ ಪೂರ ನಾಶ ಆಗಿ ಹೋಗ್ತದಂತೆ. ತ್ರೇತಾಯುಗದಲ್ಲಿ ಆಗಬೇಕಾದ್ರೆ ಹತ್ತು ಪಾಪಕ್ಕೆ ಐದು ಪುಣ್ಯ ಸಮ. ಹತ್ತು ಪಾಪ ಮಾಡಿದರೆ, ಹತ್ತು ಪುಣ್ಯ ಮಾಡಿ ಐದು ಪಾಪ ಮಾಡಿದರೆ ಆ ಪಾಪ ಪುಣ್ಯ ನಾಶ ಸರಿಯಾಗ್ತದಂತೆ. ಅದೇ ದ್ವಾಪರ ಯುಗದಲ್ಲಿ ಆಗಬೇಕಾದ್ರೆ ಅವ ಐದು ಪುಣ್ಯ ಮಾಡಿ ಹತ್ತು ಪಾಪ ಮಾಡಿದರೆ ಆ ಪಾಪ ಪುಣ್ಯ ಸರಿಯಾಗ್ತದಂತೆ. ಕಲಿಯುಗದಲ್ಲಿ ಹಾಗಲ್ಲ. ಪ್ರಾತಃ ಕಾಲದಿಂದ ಸಾಯಂ ಪ್ರವೃತ್ತಿ, ಪ್ರಾತಃ ಸಾಯಂ ಪ್ರವೃತ್ತಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವ ತಪ್ಪು ಮಾಡಿ ಕೊನೆಗೆ ಒಂದು ಕ್ಷಣಕಾಲ ಭಗವಂತ ಕ್ಷಮಿಸು ಅಂತ ಹೇಳಿದು ಕೇಳಿದು ಅಂತಾದರೆ ಅವನ ಪಾಪ ಎಲ್ಲ ನಾಶ ಆಗ್ತದಂತೆ. ಆ ಪಾಪ ನಾಶ ಆಗೋದು ಎಲ್ಲಿ ಅಂತೇಳಿದರೆ, ಈ ಪಾಪ ನಾಶಯತೆ ಕೇಶವ, ಕೇಶವ ಅಂತ ಹೇಳಿದರೆ ಅದು ಭಗವಂತ.
ಅವನಾಶ ಮಾಡೋದು ಎಲ್ಲಿ? ಈ ತುಳಸಿ ವೃಂದಾವನದ ಬುಡದಲ್ಲಿ, ತುಳಸಿಯ ಬುಡದಲ್ಲಿ. ಹಾಗಾಗಿದ್ದರಿಂದ ನಾವು ನಿಮ್ಮೊಂದು ಸಣ್ಣ ಕತೆ ಹೇಳ್ತೇನೆ. ವಾಲ್ಮೀಕಿ ಆಗಬೇಕು ಅಂತಾದರೆ ಮೊದಲು ನಾರದ ಮಹರ್ಷಿಯನ್ನು ಕೊಲ್ತೇನೆ ಎಂದು ಬಂದಾಗ, ಯಾಕೆ ನೀನಿಂಥ ಪಾಪ ಮಾಡ್ತಿ, ನಿನ್ನ ಪಾಪದನ್ನು ನಿನ್ನ ಹೆಂಡತಿ ಮಕ್ಕಳು ಸ್ವೀಕಾರ ಮಾಡ್ತಾರ, ಯಾರು ಸ್ವೀಕಾರ ಮಾಡ್ತಾರೆ, ಯಾರಿಗೋಸ್ಕರ ಈ ಪಾಪ ಮಾಡ್ತಿ ಕೇಳಿದಾಗ, ಹೆಂಡತಿ ಮಕ್ಕಳಿಗೋಸ್ಕರ, ಈ ಹೆಂಡತಿ ಮಕ್ಕಳು ನಿನ್ನ ಪಾಪದಲ್ಲಿ ಪಾಲುದಾರರ, ಅದನ್ನ ಕೇಳಿ ಬರ್ತೇನೆ ಅಂತ ಹೇಳಿದಾಗ, ಯಾರು ಪಾಪದಲ್ಲಿ ನಾವು ಪಾಲುದಾರರಲ್ಲ, ನಿನ್ನ ಪುಣ್ಯದಲ್ಲಿ ಮಾತ್ರ ನಾವು ಪಾಲುದಾರರು ಅಂತ ಹೇಳಿದಾಗ ಅವ ವಾಲ್ಮೀಕಿ ಮಹರ್ಷಿಯಾಗಿ ಹೋಗ್ತಾನೆ. ಹಾಗಾಗಿದ್ದರಿಂದ ಮನುಷ್ಯ ಏನು ಅಂತ ಹೇಳಿದರೆ, ಪಾಪವನ್ನು ತಿಳಿದೇ ಆಗಲಿ ತಿಳಿದೇ ಆಗಲಿ ಮಾಡಿದ ಅಂತಾದರೆ ಅದು ಪಾಪ ಪಾಪವೇ. ನಾವು ಬೆಳಗಾತೆ ಎದ್ದು ಭೂಮಿಯನ್ನು ತುಳಿತೇವೆ, ನಮಗೆ ಭೂಮಿಯನ್ನು ತುಳಿಯುವ ಅಧಿಕಾರ ಇಲ್ಲ. ಪ್ರತಿಯೊಂದು ಮನುಷ್ಯ ಪ್ರಾಣಿ ಪಕ್ಷಿಯೂ ಈ ಭೂಮಿಯಲ್ಲಿ ಬದುಕುವಂಥ ಅಧಿಕಾರ ಇದೆ. ಒಂದು ಇರುವೆಯೇ ಆಗಲಿ, ಇದು ನಮ್ಮ ಕಾಲಡಿಗೆ ಬಿದ್ದು ಸತ್ರೂ ಸಹ ಅದರ ಆತ್ಮ ಬೊಬ್ಬೆ ಹೊಡಿತಾ ಇದೆ, ಅಯ್ಯೋ ನನ್ನನ್ನು ಕೊಂದ ಅಂತೇಳಿ. ಆವಾಗ ನಾವು ಏನು ಮಾಡಬೇಕು ಅಂತೇಳಿದರೆ, ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ನಮೋಸ್ತುತೆ. ಅಯ್ಯೋ ನಾನು ಕಾಲಿಡ್ತೇನೆ, ನಿನ್ನ ಎದೆ ಮೇಲೆ ಕಾಲಿಡ್ತೇನೆ, ನನ್ನನ್ನು ಕ್ಷಮಿಸು ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿಯೇ ನಾವು ಬೆಳಗಾತೆ ಹೇಳಬೇಕು. ನಮಗೀಗ ಪುರುಸೋತಿ ಇರುವುದಿಲ್ಲ, ಬೆಳಗಾತೆ ಹೇಳ್ತೇವೆ, ಭೂಮಿಯನ್ನು ತುಳಿತೇವೆ. ನಾವು ಬೆಳಗಾತದಿಂದ ಎದ್ದಳಾಗಾಯಿತು ಮಲಗುವಲ್ಲಿವರೆಗೂ ನಾವೊಂದು ಭಗವಂತನ ಮನಸ್ಸಿನಲ್ಲಿ ಎಣಿಸುವುದೂ ಇಲ್ಲ. ಹಾಗಾಗಿದ್ದರಿಂದ ಮನೆ ಎದುರುಗಡೆ ಒಂದು ತುಳಸಿ ಗಿಡ ನೆಡ್ತೇವೆ ನಾವು. ಯಾಕೆ ಅಂತೇಳಿದರೆ, ಇವನು ಸ್ವಲ್ಪ ಆದರೂ ಆ ತುಳಸಿಯನ್ನು ನೋಡಿ, ಆದರೂ ಅವಳ ಕಥೆಯನ್ನು ತಿಳಿದಾದರೂ ಅವ ಸ್ವಲ್ಪ ಆದರೂ ದಿನದಲ್ಲಿ ಒಂದು ಧರ್ಮವನ್ನು ಮಾಡಲಿ ಅಂತೇಳೋ ಒಂದು ವಿಚಾರ. ಎರಡನೇದಾಗಿ, ವಿಶೇಷವಾಗಿ ಮನುಷ್ಯನ ಆರೋಗ್ಯಕ್ಕೆ ವೃದ್ಧಿಯಾಗುವಂಥ ಪೂರಕವಾದಂಥ ಶಕ್ತಿ ತುಳಸಿಯಲ್ಲಿ ಇರೋದರಿಂದ, ಆ ತುಳಸಿಯನ್ನು ನೋಡಿಯಾದರೂ ಆ ತುಳಸಿಯ ಬುಡಕ್ಕೆ ಹೋಗೋದ್ರಿಂದ ಆದರೂ ಅವನ ಆರೋಗ್ಯ ವೃದ್ಧಿ ಆಗಲಿ ಅಂತೇಳಿ ಭಗವಂತನೇ ಸೃಷ್ಟಿ ಮಾಡಿದಂಥ ಒಂದು ವಿಶೇಷವಾದಂಥ ಶಕ್ತಿ. ಹಾಗಾಗಿದ್ದ ನಾವೆಲ್ಲ ಅದನ್ನು ಉಪಯೋಗ ಪಡ್ಕೊಂಡ್ರೆ ನಾವು ಧನ್ಯರು. ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಗೃಹಿಣಿಯರು ಮತ್ತು ಯುವತಿಯರು ಏನಿರ್ತಾರೆ, ಮನೆಯಲ್ಲಿ ಮದುವೆ ಆಗದ ಹೆಣ್ಣುಮಕ್ಕಳು ಅತಿ ಹೆಚ್ಚಾಗಿ ತುಳಸಿಯನ್ನು ಪೂಜೆ ಮಾಡ್ತಾರೆ ಅನ್ನುವಂಥದ್ದು ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಕೂಡ ನಡ್ಕೊಂಡು ಬರ್ತಿರ್ತಕ್ಕಂಥ ಇದು. ವಿಶೇಷವಾಗಿ ಮದುವೆಯಾಗದ ಹೆಣ್ಣುಮಕ್ಕಳು ತುಳಸಿಯನ್ನು ಆರಾಧನೆ ಮಾಡೋದ್ರಿಂದ ಮದುವೆ ಆಗ್ತದೆ ಅಂತಕ್ಕಂಥ ನಂಬಿಕೆಗಳು ಕೂಡ ಇರುವಂಥದ್ದು. ಈ ವಿಚಾರದಲ್ಲಿ ಹೇಗೆ? ಅಲ್ಲಿ ತಪ್ಪು ಕಲ್ಪನೆ. ಅದು ಮದುವೆ ಆದ ಹುಡುಗಿಯರು ತುಳಸಿಯನ್ನು ಆರಾಧನೆ ಮಾಡಿದರೆ ಮದುವೆ ಆಗ್ತದೆ ಅಂತಲ್ಲ. ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಮನುಷ್ಯ ಮಾಡಿದ ಈ ಜನ್ಮದಲ್ಲಿ ಆಗಲಿ, ಪೂರ್ವ ಜನ್ಮದಲ್ಲೇ ಆಗಲಿ, ಜನ್ಮ ಜನ್ಮಾಂತರದಲ್ಲೇ ಆಗಲಿ, ಮಾಡಿದಂತಹ ಪಾಪವನ್ನು ನಾಶ ಮಾಡಲಿಕ್ಕೆ ಮೂಲ ಕಾರಣ ಎಲ್ಲಿ ಅಂತೇಳಿದರೆ ತುಳಸಿ. ನಾವು ತುಳಸಿಯಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೇವೆ, ನಿನ್ನ ಪಾಪ ನಾಶ ಆಗಬೇಕಾ, ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ವಿ ಆಕಾರದಲ್ಲಿ ಹಾಕಿ ಅದನ್ನು ಪುರುಷ ಪ್ರಕೃತಿ ಅಂತೇಳಿ ಎಣಿಸ್ಕೊಂಡು ದೀಪ ಹಚ್ಚಿ 12 ಸುತ್ತು ಬಾ ತುಳಸಿಗೆ. ಆವಾಗ ನಿನ್ನಿಂದ, ನಿನ್ನ ಹಿರಿಯರಿಂದ, ನಿನ್ನ ಕುಟುಂಬಿಕರಿಂದ, ನಿನ್ನ ಪೂರ್ವಕರಿಂದ ಮಾಡಿದಂತಹ ಪಂಚಮಹಾಪಾತಕಗಳು ಅಂತೇಳಿ, ಗೋ ಬ್ರಹ್ಮ ಬಾಲ ಪಿತೃ ಮಾತ್ರ ವದಾಧಿಕಾನಿ. ಗೋ ಅಂತ ಹೇಳಿದರೆ ಧನ, ಬ್ರಹ್ಮ ಅಂತ ಹೇಳಿದರೆ ಬ್ರಾಹ್ಮಣ, ಪಿತೃ ಮಾತೃ, ಇವರನ್ನೆಲ್ಲ ಕೊಂದರೆ ಎಷ್ಟು ಪಾಪ ಉಂಟೋ ಆ ಪಾಪವನ್ನೆಲ್ಲ ನಾಶ ಮಾಡುವಂಥ ಶಕ್ತಿ ಇರೋದು ತುಳಸಿಗೆ. ಹಾಗಾಗಿದ್ದರಿಂದ ನಿನ್ನಿಂದ ತಿಳಿದೋ ತಿಳಿಯದೆಯೋ ಯಾವುದೇ ತಪ್ಪು ಆದರೂ ಸಹ ತುಳಸಿಯ ಬುಡದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿದರೆ ಭಗವಂತ ನಾಶ ಮಾಡ್ತಾನೆ, ಯಾವುದು ಆ ದೋಷಗಳನ್ನೆಲ್ಲ ನಾಶ ಮಾಡಿಸ್ತಾನೆ. ಹಾಗಾಗಿದ್ದರಿಂದ ನೀನು ದೇವರನ್ನು ಆರಾಧನೆ ಮಾಡಲಿಕ್ಕೆ, ನಿನಗೆ ಒಳ್ಳೆಯ ಗಂಡ ಸಿಗಲಿಕ್ಕೆ ನೀನು ಇದು ಮಾಡು, ಪೂಜೆ ಮಾಡು ಅಂತೇಳಿ ಹೇಳ್ತಾರೆ. ಅದು ಅವಳು ಮಾಡಲೇಬೇಕು ಅಂತ ಹೇಳುವುದಲ್ಲ, ಅವಳ ಪೂರ್ವ ಜನ್ಮದ ಪಾಪ ಪರಿಹಾರಕ್ಕೆ. ಆ ತರಹದ ಒಂದಷ್ಟು ನಂಬಿಕೆಗಳನ್ನು ಕ್ರಮ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಹಿಂದೆ ಕೂಡ ಏನಾದರೂ ಒಂದು ಮಾಡಬೇಕು ಅಂತಂದ ತಕ್ಷಣ ಬಹುತೇಕರು ಮಾಡೋದಿಲ್ಲ, ಅದಕ್ಕೆ ಒಂದಷ್ಟು ದೈವಿಕ ಕಾರಣಗಳನ್ನು ಕೂಡ ಕೊಡ್ತಾ ಇದ್ರು. ಯಾಕೆಂತಂದ್ರೆ ಈ ಹಿಂದೆಲ್ಲ ಆರೋಗ್ಯದ ದೃಷ್ಟಿಯಿಂದ ನೀವಾಗಲೇ ಹೇಳಿದ್ರೆ ತುಳಸಿಯನ್ನು ಸುತ್ತ ಹಾಕೋದ್ರಿಂದ ಅದರ ಔಷಧೀಯ ಗುಣಗಳು ಏನು ಸಿಗ್ತದೆ, ಹಾಗಾಗಿ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಅಂತ. ಈ ತರಹದ ಆಚರಣೆಗಳು ನಮ್ಮ ಸಂಪ್ರದಾಯಗಳಲ್ಲಿ ತುಂಬಾ ಇದೆ. ಸೊ ಹೀಗಿರುವಾಗ ತುಳಸಿಗೆ ಒಂದು ಪೂಜನೀಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಪ್ರದಾಯದಲ್ಲಿ ಅದು
ಅದರಿಂದ ಹೊರತಾಗಿ ಒಂದಷ್ಟು ವೈಜ್ಞಾನಿಕ ಏನು ಸ್ಥಾನಗಳು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು ತುಳಸಿಗೆ. ಬಹುಶಃ ಈ ತುಳಸಿಯ ಈ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥ ಈ ಮಾಸದಲ್ಲಿ ತುಳಸಿಯ ಔಷಧಿ ಗುಣಗಳಲ್ಲಿ ಕೂಡ ಏನಾದರೂ ಏನು ವಿಶೇಷವಾದಂತಹ ಪರಿವರ್ತನೆಗಳಿರ್ತದ? ಪರಿವರ್ತನೆ ಇದೆ ಅಂದರೆ ಹೇಳಿದರೆ ನೋಡಿ, ನಾವು ತುಳಸಿ ಪೂಜೆ ಮಾಡ್ತೇವೆ ಈಗ ಈ ಕಾರ್ತಿಕ ಮಾಸದಲ್ಲಿ, ಈ ದೀಪಾವಳಿ ತಿಂಗಳು ಅಂತ ಹೇಳ್ತೇವೆ ನಾವು. ಇದರಲ್ಲಿ ತುಲಾಮಾಸ, ಈ ತುಲಾಮಾಸ ಮಳೆಗಾಲ ಮುಗಿದು ಇನ್ನು ಚಳಿಗಾಲ ಹಿಡಿಯುವಂತಹ ಸಮಯ. ಪಾರ್ವತೀ ದೇವಿ ಶಿವನನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಪಂಚಾಗ್ನಿ ಅಂತ ಹೇಳಿದರೆ ನಾಲ್ಕು ಸುತ್ತವೂ ಅಗ್ನಿ ಹಾಕಿ ಆಕಾಶವನ್ನು ನೋಡ್ತಾ ಈ ತಪಸ್ಸು ಮಾಡಿರ್ತಾಳೆ. ಅಷ್ಟು ಕಠೋರವಾಗಿ ತಪಸ್ಸು ಮಾಡಿರ್ತಾಳೆ. ಹಾಗೆ ನೀರಿನ ಸುತ್ತ ನೀರು ಹರಿತಾ ಇರುವಂತಹ ನೀರು, ಮೇಲ್ಗಡೆ ಮಳೆ ಬರಬೇಕಾದ್ರೆ ಇಂತಹ ಸಮಯದಲ್ಲೂ ಅವಳು ತಪಸ್ಸು ಮಾಡಿರ್ತಾ ಇರ್ತಾಳೆ. ಹಿಮದ ರಾಶಿಯಲ್ಲಿ ಸುತ್ತ ಹಿಮದ ರಾಶಿ ಬೀಳ್ತಾ ಇರ್ತದೆ, ಅದರಲ್ಲಿಯೂ ನಿಂತುಕೊಂಡು ಅವಳು ತಪಸ್ಸು ಮಾಡಿರ್ತಾಳೆ. ಅವಳಿಗೆ ಕೊನೆಗೆ ಶಿವನ ಅನುಗ್ರಹ ಆಗುವುದು ಎಲ್ಲಿ ಅಂತ ಹೇಳಿದರೆ ಈ ತುಳಸಿಯ ಬುಡದಲ್ಲಿ. ಯಾಕೆ ಅಂತ ಹೇಳಿದರೆ ತುಳಸಿಯ ಬುಡ ಅಷ್ಟು ಶ್ರೇಷ್ಠ ಅಂತ ಹೇಳಿ ಈ ತುಳಸಿಯನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಖಾಲಿ ನಾವು ಪೂಜೆ ಮಂತ್ರದಿಂದ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ದೀಪಾರಾಧನೆ ಸಹಿತವಾಗಿ ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿಯ ಸುತ್ತ ದೀಪವನ್ನು ಇಡಬೇಕು. ಏಕದೀಪೋಪಮೃತ್ಯುಶ್ಚ ನಾಶಯೇ ತ್ಯಕಿಲಂ ಧ್ರುವಂ ದಶದೀಪಾನಿ ರೋಗೇ ಚ ಶತಸಂತಾನಮಾಪ್ನಿಯಾತ್ ಸಹಸ್ರಾತ್ ಧನಸಂಪನ್ನ ಅಯುತಾದ ಆಯುಮಾನ್ ಭವೇತ್ ಲಕ್ಷಾಲಕ್ಷ ಜನಾದೇಶ ದೇವಿಯ ದೇವ ಕೋಟ್ಯಾಧಿಕೋ ಭವೇತ್ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಒಂದು ದೀಪ ಹಚ್ಚಿ ನಾವು ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಅಪಮೃತ್ಯು ಪರಿಹಾರವಾಗುತ್ತೆ. ದಶದೀಪ 10 ದೀಪವನ್ನು ಹಚ್ಚಿ ತುಳಸಿ ಪೂಜೆ ಮಾಡೋದ್ರಿಂದ ರೋಗಗಳು ಎಲ್ಲ ಪರಿಹಾರ ಆಗ್ತದೆ. ಹಾಗೆ 100 ದೀಪ ಹಚ್ಚೋದ್ರಿಂದ ಅವನಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿ ಆಗ್ತದೆ. ಹಾಗೆ 1,000 ಧನ ಸಂಪತ್ತು, ಹಾಗೆ 25,000 ದೀಪಗಳಿಂದ ನಾವು ದೀಪವನ್ನು ಉರಿಸಿ ನಾವು ಪೂಜೆ ಮಾಡಿತು ಅಂತಾದರೆ 10,000 ದೀಪವನ್ನು ಹಚ್ಚಿ ನಾವು ಪೂಜೆ ಮಾಡಿತು ಅಂತಾದರೆ ಆಯುಷ್ಯ ವೃದ್ಧಿ ಆಗ್ತದೆ. ಹಾಗೆ 25,000 ದೀಪಗಳನ್ನು ಹಚ್ಚಿ ನಾವು ತುಳಸಿ ಪೂಜೆ ಮಾಡಿತು ಅಂತಾದರೆ ಏನಾಗ್ತದೆ ಅಂತ ಹೇಳಿದರೆ ಅವನ ಪಾಪವೆಲ್ಲ ನಾಶ ಆಗಿ ಅವನಿಗೆ ಪುಣ್ಯಾಂಶ ಸಿಕ್ಕಿ ಏನು ಕಾಮ ಕ್ರೋಧ ಲೋಭ ಈ 3 ವಿಧದ ಪುಣ್ಯದಿಂದ ಅವನಿಗೆ ಸಂಪತ್ತು ವೃದ್ಧಿ ಆಗ್ತದೆ. ಲಕ್ಷಾಲಕ್ಷ ಜನಾದೇಶ, 1,00,000 ದೀಪ ಉರಿಸೋದ್ರಿಂದ ಜನರ ಒಡೆತನ ಸಿಗ್ತದೆ. ಕೋಟ್ಯಾ ದೇವಾಧಿಕೋಪವೇತ್, 33 ಕೋಟಿ ದೇವತೆಗಳ ಸಾನ್ನಿಧ್ಯದಲ್ಲಿ ನಮಗೂ ಒಂದು ಸ್ಥಾನ ಕೋಟಿ ದೀಪ ಉರಿಸೋದ್ರಿಂದ ಸಿಗ್ತದೆ ಅಂತೇಳಿ ಹೇಳಿದೆ. ಇದು ಯಾವಾಗ ಅಂತ ಹೇಳಿದರೆ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಸಹಿತವಾಗಿ ಮಾಡಿತು ಅಂತಾದರೆ ಮಾತ್ರ. ನೀವು ನೋಡ್ಬೋದು ಈಗ ಉದಾಹರಣೆ ನಿಮ್ಮ ಉಡುಪಿಯಲ್ಲಿ 1,00,000 ದೀಪೋತ್ಸವ ಧರ್ಮಸ್ಥಳದಲ್ಲಿ, 1,00,000 ದೀಪೋತ್ಸವ ನಿಮ್ಮ ಸಾಲಿಗ್ರಾಮದಲ್ಲಿ, 1,00,000 ದೀಪೋತ್ಸವ ಕೋಟೇಶ್ವರದಲ್ಲಿ, 1,00,000 ದೀಪೋತ್ಸವ ಅಂತ ಮಾಡ್ತಾರೆ. ಯಾಕೆ? ಅದು ತುಳಸಿ ಅನುಗ್ರಹಕ್ಕೋಸ್ಕರವಾಗಿ, ಆ ವೃಂದಾವನದಲ್ಲಿರುವಂಥ ತುಳಸಿ ಅನುಗ್ರಹದಿಂದ, ಅದರ ಬುಡದಲ್ಲಿರುವಂಥ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಮ್ಮ ದೇಹ ಶುದ್ಧವಾಗ್ತದೆ, ಪರಿಶುದ್ಧವಾಗ್ತದೆ. 1 ವರ್ಷಗಳ ಕಾಲದಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗಲಿಕ್ಕೆ ಈ ತುಳಸಿ ಪೂಜೆಯಿಂದ ಮಾತ್ರ ಸಾಧ್ಯ. ಎಲ್ಲರೂ ಶೀಘ್ರದಲ್ಲಿ ಅತಿಯಾದ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ಎಲ್ಲಿ ಸಾಧ್ಯ ಅಂತ ಹೇಳಿದರೆ ತುಳಸಿಯ ಸಾನ್ನಿಧ್ಯದಲ್ಲಿ ಮಾತ್ರ. ಹಾಗಾಗಿದ್ದರಿಂದ ಮನೆಯಲ್ಲಿ ದೇವರಿಲ್ಲದಿದ್ದರೂ ತೊಂದರೆ ಇಲ್ಲ, ತುಳಸಿಯ ಸಾನ್ನಿಧ್ಯ ಒಂದು ಮನೆಯಲ್ಲಿ ಇರಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು. ಇಸ್ ಖಂಡಿತ ಬಹಳಷ್ಟು ಮಾಹಿತಿಗಳನ್ನು ಇಷ್ಟೊತ್ತು ಬಂದು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ವಿಶೇಷವಾಗಿ ತುಳಸಿಯ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ ಇರಬಹುದು, ಔಷಧಿ ಹಿನ್ನೆಲೆ ಇರಬಹುದು, ಬಹಳಷ್ಟನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಎಲ್ಲ ಸಮಸ್ತ ಅಭಿಮಾನಿಗಳಿಗೂ, ಸ್ಪಂದನಾ ಟಿವಿಯ ಅಭಿಮಾನಿಗಳಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ತುಳಸಿಯಿಂದ ಬೇಕಾದಂತಹ ಎಲ್ಲ ಶಕ್ತಿಯನ್ನು ನೀವು ಪಡ್ಕೊಂಡು ತುಳಸಿ ಅನುಗ್ರಹದಿಂದ ನಿಮ್ಮ ಭವಿಷ್ಯ ಈ ಒಂದು ದೀಪದ ರೀತಿಯಲ್ಲಿ ಉಜ್ವಲವಾಗಲಿ ಅಂತೇಳಿ ಹಾರೈಸ್ತಾರೆ.
ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಟಿ ವಿ ವಾಹಿನಿಯವರಿಗೂ ಹಾಗೂ ಸಮಸ್ತ ಭಕ್ತ ಜನರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ತುಳಸಿ ಅದೆಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನು ನಮ್ಮ ಬದುಕಿನಲ್ಲಿ ಪಡ್ಕೊಂಡಿದೆ. ಬಹುಶಃ ತುಳಸಿಯಷ್ಟು ಒಂದು ಪೂಜನೀಯವಾಗಿರ್ತಕ್ಕಂತಹ ಹಬ್ಬ ಮತ್ತೊಂದು ಇಲ್ಲ. ಸೊ ಈ ವಿಚಾರವನ್ನು ತಿಳಿದುಕೊಂಡು ತುಳಸಿ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತೋರಿತೇವೆ. ಇದು ಈ ಹೊತ್ತಿನ ವಿಶೇಷ ಶ್ರೀ ತುಳಸಿ ದರೆ ತೋರಮ್ಮ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.